ಏನು ಜಟಾಪಟಿ ಏನಿಲ್ಲ, ಏನು ನಡೆದಿದೆ ಜಟಾಪಟಿ ಏನು ನಡೆದಿಲ್ಲ. ಹೈಕಮಾಂಡ್ ಡಿಸಿಷನ್ ತಗೊಂತಾರೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಒಬ್ಬರ ಹಿರಿಯ ನಾಯಕರೇ, ಜೊತೆಗೆ ಪಾರ್ಟಿ ಪ್ರೆಸಿಡೆಂಟ್ ಆಗ್ಯಾರ ಡಿ ಕೆ ಶಿವಕುಮಾರ್, ಅವರು ತಮ್ಮ ಇದನ್ನು ತಾವು ಕೇಳ್ತಾ ಇದ್ದಾರೆ ಸಹಜ. ಯಾಕಂದ್ರೆ ಇಬ್ಬರು ಕೂಡ ಪಕ್ಷ ಕಟ್ಟಿದ್ದಾರೆ, ಇಬ್ಬರು ಜೊತೆ ಸೇರಿ ಪಕ್ಷ ಕಟ್ಟಿದ್ದಾರೆ. ನನಗೂ ಒಂದು ಅವಕಾಶ ಕೊಡಿ, ಡಿ ಕೆ ಶಿವಕುಮಾರ್ ಕೇಳಿರ್ಬೋದು, ನಮಗಂತೂ ಗೊತ್ತಿಲ್ಲ. ಬಟ್ ಆ ವಿಚಾರದಲ್ಲಿ ಪಕ್ಷ ಹಿರಿಯ ಮುಖಂಡರೆಲ್ಲ ಕೂಡ ನಿರ್ಣಯ ತಗೊಂತಾರೆ. ಯಾರಾದ್ರೆ ನೋಡ್ರಿ, ಇದು ಪಕ್ಷದ ನಿಲುವು, ನಾವಲ್ಲ, ನಮ್ಮ ಪಕ್ಷ ಏನು ತೀರ್ಮಾನ ತಗೋತ ಅದಕ್ಕೆ ನಾವೆಲ್ಲ ಬದ್ಧಾಗಿರ್ಬೇಕು. ಈಗ ಮೂರು ಜನರನ್ನ ಡಿ ಸಿ ಎಂ ಮಾಡಬೇಕು ಅನ್ನೋದು ಒಂದು ಚರ್ಚೆ ನಡೀತಾ ಇದೆ. ಸೋ ಒಂದು ಮುಸ್ಲಿಂ ಕ್ಯಾಟಗರಿ ವೈಸ್ ಮಾಡಬೇಕು ಅಂತ ಹೇಳಿ, ಸೋ ಆ ವಿಚಾರವಾಗಿ ನೀವೇನು? ಒಳ್ಳೇದು, ಯಾಕಂದ್ರೆ ನೆಕ್ಸ್ಟ್ ಈಗ ಕಾಂಗ್ರೆಸ್ನ ಕೂಡ, ಯಾಕಂದ್ರೆ ನೆಕ್ಸ್ಟ್ ಲೀಡರ್ಶಿಪ್ ಕೂಡ ಬೆಳಿಬೇಕಾಗುತ್ತೆ. ಯಾಕಂದ್ರೆ ನೆಕ್ಸ್ಟ್ ಸಿದ್ದರಾಮಯ್ಯ ಸಾಹೇಬರು ಇಲೆಕ್ಷನ್ ಅವ್ರು ನಿಂದಿರ್ತಾರೋ ಇಲ್ಲೋ ಅದು ಗೊತ್ತಿಲ್ಲ. ಯಾಕಂದ್ರೆ ಬರುವಂಥದ್ದಿಂದ ಕೂಡ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಮುಖಂಡತ್ವದ ಕೊರತೆ ಆಗಬಾರ್ದು. ಯಾಕಂದ್ರೆ ಹೋದ ಬಾರಿಗೆ ನಾವು ಆ ಕಡೆ ಬಿ ಜೆ ಪಿ ಪಕ್ಷದಲ್ಲಿ ನೋಡಿದಂಥ ಟೈಮ್ನಲ್ಲಿ ಅವ್ರ ಕೊರತೆ ಆಯಿತು, ಜೊತೆಗೆ ಯಾವ ಲೀಡರ್ಶಿಪ್ ಕ್ವಾಲಿಟಿನೇ ಇಲ್ಲಂಥ ಲೀಡರ್ಗಳನ್ನ ನಾವು ನೋಡುವಂಥ ಪರಿಸ್ಥಿತಿ ಬಂತು. ನಮ್ಮ ಪಕ್ಷದಲ್ಲಿ ಹಲವಾರು ಮಂದಿ ಒಳ್ಳೊಳ್ಳೆ ಲೀಡರ್ಗಳಿದ್ದಾರೆ, ಅವ್ರಿಗೆ ಇವತ್ತಿಂದ ಶಕ್ತಿ ತುಂಬಿ ನೆಕ್ಸ್ಟ್ ಇನ್ ಫ್ಯೂಚರ್ನಾಗು ಕಾಂಗ್ರೆಸ್ನಾಗ ಒಳ್ಳೊಳ್ಳೆ ಲೀಡರ್ಶಿಪ್ ಇರುವಂಥ ನಮ್ಮ ಲೀಡರ್ಗಳು ರೆಡಿ ಆಗ್ಬೇಕಂತಷ್ಟೆ ನಮ್ಮ ಪಕ್ಷ. ನಾವೇ ನೋಡ್ರಿ, ಅವರಿಬ್ಬರು ಇದ್ದಂಥ ಟೈಮ್ನಲ್ಲಿ, ಯಾಕಂದ್ರೆ ಈಗಾಗಲೇ ಈ ಪಕ್ಷ ಕಟ್ಟ್ಯಾರ ಇಬ್ಬರು ಸೇರಿ, ಈ ಪಕ್ಷವನ್ನು ಕಳೆದಂಥ ಟೈಮೇ ನಾವು ಈ ಮೂಮೆಂಟಲ್ಲಿ ನಾವು ಕೇಳುವಂಥದ್ದು ಕೂಡ ತಪ್ಪು ಅನ್ನುವಂಥದ್ದು ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಂಥ ಒಂದು ಮೂಮೆಂಟ್ ಇದ್ದಂಥ ಟೈಮಲ್ಲಿ ಆಗಲಿ ಅವ್ರು ಆಗಲಿ, ಯಾಕಂದ್ರೆ ಸೀನಿಯರ್ ಮೋಸ್ಟ್ ಅದಾರ ಆಮೇಲೆ ಈ ರಾಜ್ಯಕ್ಕೆ ಈ ನಾಡಿಗೆ ಸಾಕಷ್ಟು ಒಂದು ಅವ್ರು ಕೊಟ್ಟಂಥ ಕೊಡುಗೆಗಳದು. ಯಾಕಂಥವ್ರೆಲ್ಲ ಇದ್ದಂಥ ಟೈಮಲ್ಲಿ ನಾವು ಈ ಟೈಮಲ್ಲಿ ನಮ್ಗೆ ಬ್ಯಾ ಸೆಕೆಂಡ್ ಲೈನಾಗಿ ನಾವು ಕೇಳೋಣ. ಎಸ್ ಅಂತವೇನ ನಾವು ಕೇಳೋಣ, ಯಾಕಂದ್ರೆ ಈ ಟೈಮಲ್ಲಿ ಅವ್ರು